ಪ್ರಶ್ನೆ 252 ಧರ್ಮಾಧ್ಯಕ್ಷ ಅಭಿಷೇಕದ ಪರಿಣಾಮವೇನು ಧರ್ಮಾಧ್ಯಕ್ಷ ಅಭಿಷೇಕದಲ್ಲಿ ಪವಿತ್ರಾತ್ಮ ಅಭಿಷೇಕದ ಪರಿಪೂರ್ಣತೆಯನ್ನು ಒಬ್ಬ ಯಾಜಕನ ಮೇಲೆ ಪ್ರದಾನ ಮಾಡಲಾಗುವುದು ಆ ವ್ಯಕ್ತಿ ಪ್ರೇಷಿತರ ಉತ್ತರಾಧಿಪದವನ್ನು ಪಡೆದು ಧರ್ಮಾಧ್ಯಕ್ಷ ಮಂಡಳಿಯನ್ನು ಸೇರುತ್ತಾನೆ ಇತರ ಧರ್ಮಾಧ್ಯಕ್ಷರು ಮತ್ತು ಜಗದ್ಗುರುವಿನೊಂದಿಗೆ ಇಡೀ ಧರ್ಮಸಭೆಗೆ ಅಂದಿನಿಂದ ಜವಾಬ್ದಾರಾಗುತ್ತಾನೆ ಧರ್ಮಸಭೆ ಧರ್ಮಾಧ್ಯಕ್ಷರ ಬೋಧನೆ ಪವಿತ್ರೀಕರಣ ಮತ್ತು ಆಡಳಿತ ಪದಗಳಿಗೆ ನೇಮಕವಾಗುತ್ತಾನೆ ಪ್ರಶ್ನೆ 253 ಕಥೋಲಿಕ ಕ್ರೈಸ್ತರಿಗೆ ಧರ್ಮಾಧ್ಯಕ್ಷರು ಎಷ್ಟು ಮುಖ್ಯ ಧರ್ಮಾಧ್ಯಕ್ಷರಿಗೆ ತಾನು ಬದ್ಧ ಎಂದು ಕಥೋಲಿಕ ಕ್ರೈಸ್ತ ಭಾವಿಸುತ್ತಾನೆ ಕ್ರಿಸ್ತರ ಪ್ರತಿನಿಧಿಯಾಗಿ ಅವನಿಗಾಗಿಯೂ ಧರ್ಮಾಧ್ಯಕ್ಷರು ನೇಮಕಗೊಂಡಿದ್ದಾರೆ ಧರ್ಮಾಧ್ಯಕ್ಷರು ಸಹಾಯಕರಾಗಿ ಅಭಿಷೇಕ ಪಡೆದ ಯಾಜಕರು ಮತ್ತು ಸೇವಾದರ್ಶಿಗಳ ಸಹಯೋಗದಲ್ಲಿ ಪಾಲನಾ ಸೇವೆಯನ್ನು ಕೈಗೊಳ್ಳುತ್ತಾರೆ ಹೀಗೆ ಅವರು ಸ್ಥಳೀಯ ಧರ್ಮಕ್ಷೇತ್ರದ ಗೋಚರ ತತ್ವವು ಅಸ್ತಿವಾರವೂ ಆಗಿರುತ್ತಾರೆ ಪ್ರಶ್ನೆ 254 ಯಾಜಕ ಅಭಿಷೇಕದ ಪರಿಣಾಮವೇನು ಯಾಜಕ ಅಭಿಷೇಕದಲ್ಲಿ ಧರ್ಮಾಧ್ಯಕ್ಷರು ದೇವರ ಶಕ್ತಿಯನ್ನು ಅಭ್ಯರ್ಥಿಯ ಮೇಲೆ ಬರಮಾಡುತ್ತಾರೆ ಅದು ಅಭ್ಯರ್ಥಿಗಳ ಆತ್ಮದಲ್ಲಿ ಅಳಿಸಲಾಗದ ಮುದ್ರೆಯನ್ನು ಹಾಕುತ್ತದೆ ಧರ್ಮಾಧ್ಯಕ್ಷರು ಸಹಕಾರ್ಮಿಕರಾಗಿ ಯಾಜಕರು ದೇವರ ವಾಕ್ಯವನ್ನು ಸಾರುತ್ತಾರೆ ಸಂಸ್ಕಾರಗಳನ್ನು ವಿತರಣೆ ಮಾಡುತ್ತಾರೆ ಮತ್ತು ಎಲ್ಲಕ್ಕೂ ಮಿಗಿಲಾಗಿ ದಿವ್ಯ ಬಲಿಪೂಜೆಯನ್ನು ಅರ್ಪಿಸುತ್ತಾರೆ